ವೀಕ್ಷಕರೇ ಸುಹಾಸಿನಿಗೆ ಸ್ವಾಗತ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಒಂದು ವಿಶೇಷ ವಿಷಯದ ಬಗ್ಗೆ ನಾವಿವತ್ತು ಚರ್ಚೆ ನಡೆಸ್ತಾ ಇದೀವಿ ಮಹಿಳೆಯರ ಅಭಿವೃದ್ಧಿಗೆ ಈ ವಿಶ್ವ ಮಹಿಳಾ ದಿನಾಚರಣೆ ಅತಿ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅಲ್ಲದೆ ಈ ಸಂದರ್ಭದಲ್ಲಿ ಮಹಿಳೆಯರು ತುಂಬಾ ಗಮನ ಹರಿಸಬೇಕಾಗಿರೋದು ತಮ್ಮ ಆರೋಗ್ಯದ ಬಗ್ಗೆ ಇತ್ತೀಚೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮಾರಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಮಹಿಳೆಯರಿಗೆ ಗೊತ್ತಿಲ್ಲದೆ ಈ ರೀತಿಯಾದಂತಹ ಗಳಿಗೆ ಒಳಗಾಗ್ತಾ ಇದ್ದಾರೆ ಹಾಗಾದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಏನು ಅನ್ನೋದ್ರ ಬಗ್ಗೆ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಬೆಳಕು ಇದ್ದೀವಿ ಇದೀವಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅನುಭವನ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪೂನಮ್ ಅವರು ಪೂನಮ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪೂನಮ್ ಅವರು ಈಗಾಗಲೇ ಹೇಳಿದ ಹಾಗೆ ಮಹಿಳೆಯರಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಇತ್ತೀಚಿನ ದಿಂದಲೇ ಹೆಚ್ಚಾಗಿ ಕಂಡುಬರ್ತಾ ಇದೆ ಅಂದ್ರೆ ಅವರು ಗೊತ್ತಿಲ್ಲದೆ ಈ ರೀತಿಯಾದಂತಹ ಕ್ಯಾನ್ಸರ್ ಗೆ ಒಳಗಾಗ್ತಾ ಇದ್ದಾರೆ ಆದ್ರೆ ಇವತ್ತಿಗೂ ಕೂಡ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರುವಂತಹದ್ದು ಈ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಏನು ಅಂತ ಬ್ರೆಸ್ಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಬ್ರೆಸ್ಟ್ನಲ್ಲಿ ಒಂದು ಲಂಪ್ ಕಾಣಿಸುತ್ತೆ ಒಂದು ಗಡ್ಡೆ ಥರ ಕಾಣಿಸುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಈ ಥರ ಗಡ್ಡೆ ಕಾಣಿಸಿದ್ರೆ ಅದು ಕ್ಯಾನ್ಸರ್ಸ್ ಗಡ್ಡೆ ಇರ್ಬೋದು ವಯಸ್ ಜಾಸ್ತಿ ಆದರೆ ಕ್ಯಾನ್ಸರ್ ಜಾಸ್ತಿ ಆಗೋದು ಕಮ್ಮಿ ವಯಸ್ಸಿನಲ್ಲಿ ಬಿನೈನ್ ಟ್ಯೂಮರ್ಸ್ ಕೂಡ ಇರ್ಬೋದು ಲೈಕ್ ಐಡಿನೋಮಾ ಬಟ್ ವಯಸ್ಸು ಜಾಸ್ತಿ ಆಗ್ತಾ ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗೋದು ಸೊ ಜನರಲಿ ಥರ್ಟಿ ಇಯರ್ಸ್ ಇಂದ ಕೆಳಗಡೆ ವಯಸ್ಸಿಗೆ ಅಷ್ಟು ಬ್ರೆಸ್ಟ್ ಕ್ಯಾನ್ಸರ್ ಬರಲ್ಲ ಫಾರ್ಟಿ ಇಯರ್ಸಿಂದ ಜಾಸ್ತಿ ಏಜ್ ಇದ್ರೆ ಕ್ಯಾನ್ಸರ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುವುದು ಏಜ್ ಜಾಸ್ತಿ ಆಗ್ತಾ ಇದ್ರೆ ಕ್ಯಾನ್ಸರ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಆಗ್ತಾ ಇರೋದು ಓಕೆ ಸೊ ಈ ಕ್ಯಾನ್ಸರ್ ಏನು ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೇ ಏನು ಮತ್ತೆ ಇದು ಹೇಗೆ ಉತ್ಪತ್ತಿ ಆಗುತ್ತೆ ಸಾಮಾನ್ಯವಾಗಿ ಗಡ್ಡೆ ಥರ ಕಾಣಿಸೋದು ಕೆಲವು ಜನಗೆ ಚರ್ಮನಲ್ಲಿ ರೆಡ್ ಕಲರ್ ಆಗಿದೆ ಕೆಂಪು ಕಲರ್ ಥರ ಆಗಿದೆ ಅಥವಾ ಇಚಿಂಗ್ ಬರ್ತಾ ಇದೆ ಅಥವಾ ಅಲ್ಸರ್ ಬರ್ತಾ ಇದೆ ಈ ಥರ ಕೂಡ ಸಿಂಪ್ಟಮ್ಸ್ ಬರೋದು ಕೆಲವು ಟೈಮಲ್ಲಿ ಸ್ಕಿನ್ ಹಾರ್ಡ್ ಆಗಿಬಿಡತ್ತೆ ಆವಾಗ ಗೊತ್ತಾಗುತ್ತೆ ಅದು ಬಟ್ ಲೇಟ್ ಸ್ಟೇಜ್ ಸೊ ಸ್ವಲ್ಪ ಬೇಗ ಗೊತ್ತಾಗಿದ್ದರೆ ಅರ್ಲಿ ಸ್ಟೇಜ್ನಲ್ಲಿ ಕ್ಯಾಚ್ ಮಾಡಿದರೆ ಸ್ವಲ್ಪ ಕ್ಯೂರ್ ರೇಟ್ಸ್ ಕೂಡ ಬೆಟರ್ ಆಗೋದು ಓಕೆ ಸೊ ಇವಾಗ ಈ ರೀತಿಯಾದಂತಹ ಕ್ಯಾನ್ಸರ್ ಬಂತು ಅಂತ ಹೇಳಬೇಕಾದ್ರೆ ಕಾರಣಗಳು ಏನಾಗಿರುತ್ತೆ ಕಾರಣ ಗೊತ್ತಿಲ್ಲ ಕೆಲವು ಜನಗೆ ಅನುವಂಶಿಕ್ ಇರ್ಬೋದು ಜೆನೆಟಿಕ್ಸ್ ಇಂದ ಇರ್ಬೋದು ಬಟ್ ಅದು ತುಂಬ ಸ್ಮಾಲ್ ಪ್ರಪೋರ್ಷನ್ಗೆ ಓಕೆ ಜನರಲಿ ಏಜ್ ಜಾಸ್ತಿ ಆಗುವಾಗ ಕ್ಯಾನ್ಸರ್ ಬರೋಕ್ಕೆ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಇದಕ್ಕೆ ಸಿಂಟಮ್ಸ್ ಬೇರೆ ಏನಾದರೂ ಸಿಂಟಮ್ಸ್ ಇದೆಯಾ ಅಥವಾ ಅವರ ಡೈಲಿ ಲೈಫಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅದರಿಂದ ಅದ್ರ ಮೂಲಕ ಏನಾದರೂ ಕಂಡಿಡ್ಕೋಬಹುದಾ ಜನ್ರಲಿ ಒಂದು ಸಲ ಪೀರಿಯಡ್ಸ್ ಆದಮೇಲೆ ಫಸ್ಟ್ ವೀಕ್ ಆಫ್ಟರ್ ಪೀರಿಯಡ್ಸ್ ಆವಾಗ ಬ್ರೆಸ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಬೇಕು ಬ್ರೆಸ್ ಸೆಲ್ಫ್ ಎಕ್ಸಾಮಿನೇಷನ್ ಒಂದು ಪರ್ಟಿಕ್ಯುಲರ್ ವೇ ಇರುತ್ತೆ ಮಾಡಲಿಕ್ಕೆ ಆವಾಗ ಕೆಲವು ಟೈಮ್ ಗಡ್ಡೆ ಥರ ಇದೆ ಅಂತ ಕಾಣಿಸಿದ್ರೆ ತಕ್ಷಣ ಡಾಕ್ಟರ್ ಹತ್ರ ಬರಬೇಕು ಗಡ್ಡೆ ಥರ ಇದ್ದರೆ ಬಿನೈನ್ ಟ್ಯೂಮರ್ ಕೂಡ ಇರ್ಬೋದು ಮ್ಯಾಲಿಗ್ನೆಂಟ್ ಟ್ಯೂಮರ್ ಕೂಡ ಇರ್ಬೋದು ಬಿನೈನ್ ಟ್ಯೂಮರ್ ಇದ್ದರೆ ಚಿಂತೆ ಇಲ್ಲ ಮ್ಯಾಲಿಗ್ನೆಂಟ್ ಟ್ಯೂಮರ್ ಇದ್ದರೆ ತಕ್ಷಣ ಎಲ್ಲ ಸ್ಟೆಪ್ಸ್ ತೆಗಿಬೋದು ಬಿನೈನ್ ಟ್ಯೂಮರ್ ಇದ್ದರೆ ಕೂಡ ಅದು ಬಿನೈನ್ ಟ್ಯೂಮರ್ ಬಟ್ ಪಕ್ಕದ್ದು ಏನು ಮ್ಯಾಲಿಗ್ನೆಂಟ್ ಟ್ಯೂಮರ್ ಕೂಡ ಬರ್ಬೋದು ಸೊ ಪ್ರತಿ ತಿಂಗಳು ಚೆಕ್ ಮಾಡ್ತಾ ಇರಬೇಕು ಪ್ರತಿ ವರ್ಷಗೆ ಒಂದು ಸಲ ಡಾಕ್ಟರ್ ಹತ್ರ ಹೋಗಬೇಕು ನಲವತ್ತು ವರ್ಷ ಆದಮೇಲೆ ಪ್ರತಿ ವರ್ಷಗೆ ಒಂದು ಸಲ ಮ್ಯಾಮ್ರಫಿ ಮಾಡಬೇಕು ಮ್ಯಾಮೋಗ್ರಫಿ ಅಂದರೆ ಬ್ರೆಸ್ಟ್ದು ಎಕ್ಸ್ರೇ ಕೆಲವು ಟೈಮ್ ಗಡ್ಡೆ ಕೈಗೆ ಸಿಗಲ್ಲ ಬಟ್ ಮ್ಯಾಮೋಗ್ರಫಿನಲ್ಲಿ ಸಿಗ್ಬಿಡುತ್ತೆ ಓಕೆ ಸೊ ಅದು ಬೇಗ ಸ್ಟೇಜ್ ಆ ಥರ ಬ್ರೆಸ್ಟ್ ಕ್ಯಾನ್ಸರ್ ಸಿಕ್ಕಿದ್ರೆ ಜನ್ರಲಿ ಔಟ್ಕಮ್ ಇಸ್ ಬೆಟರ್ ಓಕೆ ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಹರಡೋದ್ರಲ್ಲಿ ಯಾವೆಲ್ಲ ಹಂತಗಳಿರುತ್ತೆ ಯಾವೆಲ್ಲ ಸ್ಟೇಜಸ್ ಇದೆ ಇದರಲ್ಲಿ ಜನರಲಿ ಕ್ಯಾನ್ಸರ್ಸ್ಗೆ ನಾಲ್ಕು ಸ್ಟೇಜಸ್ ಇರುವುದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸ್ಟೇಜ್ ಅಡ್ವಾನ್ಸ್ ಸ್ಟೇಜ್ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿರೋದು ನಾಲ್ಕು ಸ್ಟೇಜ್ ಫಸ್ಟ್ ಸ್ಟೇಜ್ ಅಂದರೆ ಬ್ರೆಸ್ಟ್ಗೆ ಲೋಕಲೈಸ್ಡ್ ಇದೆ ಟೂ ಸೆಂಟಿಮೀಟರ್ಸಿಂದ ಕಮ್ಮಿ ಲಂಪ್ ಇದೆ ಓಕೆ ಬೇರೆ ಕಡೆ ಏನೂ ಸ್ಪ್ರೆಡ್ ಆಗಿಲ್ಲ ಬರಿ ಬರೀ ಬ್ರೆಸ್ಟ್ನಲ್ಲಿ ಇದೆ ಅದು ಸ್ಟೇಜ್ ಒನ್ ಆ ಥರ ಕಾಣ್ ಸಿಕ್ಕಿದ್ರೆ ಬೆಸ್ಟ್ ಓಕೆ ಸೊ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಇವತ್ತಿನ ಒಂದು ವೈದ್ಯ ಲೋಕದಲ್ಲಿ ಸಿಗ್ತಾ ಇದೆ ಸರ್ಜರಿ ರೇಡಿಯೋಥೆರಪಿ ಕೀಮೋಥೆರಪಿ ಎಲ್ಲ ಮೂರು ಇರೋದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ಬಟ್ ಅದು ಎಲ್ಲ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಜನರಲಿ ಸರ್ಜರಿ ಬೇಕೇ ಬೇಕು ಸರ್ಜರಿ ಎರಡು ಥರದ್ದು ಇರ್ಬೋದು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಇರ್ಬೋದು ಅಥವಾ ಮ್ಯಾಸ್ಟೆಕ್ಟಮಿ ಇರ್ಬೋದು ಮ್ಯಾಸ್ಟೆಕ್ಟಮಿನಲ್ಲಿ ಇಡೀ ಬ್ರೆಸ್ಟ್ ತೆಗಿತಾರೆ ಲಂಪೆಕ್ಟಮಿ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿನಲ್ಲಿ ಬ್ರೆಸ್ಟ್ ಕನ್ಸರ್ವ್ ಮಾಡ್ಬೋದು ಮತ್ತೆ ಕೆಲವು ಟೈಮ್ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ನು ಮಾಡ್ಬೋದು ಓಕೆ ಸ್ವಲ್ಪ ಜಾಸ್ತಿ ಸೈಜ್ ಇದ್ದರೆ ಬ್ರೆಸ್ಟ್ ತೆಗಿಬೇಕಿದ್ರೆ ರೀಕನ್ಸ್ಟ್ರಕ್ಷನ್ನು ಮಾಡ್ಬೋದು ಸೊ ಕಾಸ್ಮೆಟಿಕಲಿ ಸ್ವಲ್ಪ ಬೆಟರ್ ಇರುತ್ತೆ ಅದು ಹ್ಞೂ 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 ಸೊ ಈಗ ಸಾಮಾನ್ಯವಾಗಿ ಈ ರೀತಿಯಾದಂಥ ಬ್ರೆಸ್ಟ್ ಕ್ಯಾನ್ಸರ್ ಬಂದು ಅದರ ಅದಾದ ನಂತರ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ ನಂತರ ಏನಾದರೂ ಮತ್ತು ವಾಪಸ್ ಆಗೋ ಸಾಧ್ಯತೆಗಳು ಏನಾದರೂ ಇರುತ್ತಾ ಹೌದು ಯಾಕೆ ಯಾಕೆ ಬಂದಿದ್ದು ಫಸ್ಟ್ ಟೈಮ್ನಲ್ಲಿ ಕೂಡ ಯಾರಿಗೆ ಗೊತ್ತಿಲ್ಲ ಸೊ ಅದು ಕಾರಣ ಆಲ್ರೆಡಿ ಇದ್ರೆ ನೆಕ್ಸ್ಟ್ ಬ್ರೆಸ್ಟ್ಗೆ ಕೂಡ ಇನ್ನೊಂದು ಬ್ರೆಸ್ಟ್ ಸೆಕೆಂಡ್ ಬ್ರೆಸ್ಟ್ಗೆ ಕೂಡ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಮತ್ತು ಫಸ್ಟ್ ಟೈಮ್ ಕ್ಯಾನ್ಸರ್ ಬಂದಿರೋದು ಎಲ್ಲ ಟ್ರೀಟ್ಮೆಂಟಿಂದ ನಮಗೆ ಆಶೆ ತಿರ್ಗ ಬರಲ್ಲ ಬಟ್ ಕೆಲವು ಜನಗೆ ವಾಪಸ್ ಬಂದುಬಿಡತ್ತೆ ಸ್ಟೇಜ್ ಕಮ್ಮಿ ಇದ್ದರೆ ಚ ಬರಲಿಕ್ಕೆ ಚಾನ್ಸಸ್ ಕಮ್ಮಿ ಸ್ಟೇಜ್ ಜಾಸ್ತಿ ಇದ್ದರೆ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಸೊ ಪ್ರತಿ ಮೂರು ತಿಂಗಳಿಗೆ ಚೆಕಪ್ ಮಾಡ್ತಾ ಇರಬೇಕು ಪ್ರತಿ ಒಂದು ವರ್ಷಗೆ ಟೆಸ್ಟ್ ಮಾಡ್ತಾ ಇರಬೇಕು ಮ್ಯಾಮೋಗ್ರಾಫಿ ಮಾಡಬೇಕು ಕೆಲವು ಟೈಮ್ ಸ್ಕ್ಯಾನಿಂಗ್ ಎಮ್ ಆರ್ ಐನೂ ಮಾಡಬೇಕು ಅದು ಡಿಪೆಂಡ್ ಆಗುತ್ತೆ ಡಾಕ್ಟರ್ನ ಹೋದ ಮೇಲೆ ಅವರು ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಪ್ರಕಾರ ಟೆಸ್ಟ್ ಮಾಡಬೇಕು ಸೊ ಈ ಥರ ಲೈಫ್ ಲಾಂಗ್ ಮಾಡ್ತಾ ಇರಬೇಕು ಓಕೆ ಲೈಫ್ ಲಾಂಗ್ ಸಲ ಬಂತು ಅಂದರೆ ಇನ್ನು ಲೈಫ್ ಲಾಂಗ್ ಮಾಡ್ತಾ ಇನಿಷಿಯಲಿ ಪ್ರತಿ ಮೂರು ತಿಂಗಳಿಗೆ ಬರಬೇಕು ಆಮೇಲೆ ಮೂರು ವರ್ಷ ಆದಮೇಲೆ ಪ್ರತಿ ಆರು ತಿಂಗಳಿಗೆ ಹೋಗಬೇಕು ಡಾಕ್ಟರ್ ಹತ್ರ ಇನ್ನು ಐದು ವರ್ಷ ಆದಮೇಲೆ ಪ್ರತಿ ವರ್ಷಕ್ಕೆ ಸಲ ಅಟ್ಲೀಸ್ಟ್ ಹೋಗಲೇಬೇಕು ಓಕೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಇಂಥದ್ರಿಂದ ಇಂಥದ್ದಾಗಬಹುದು ಆಗಬಹುದು ಇದೆಯಾ ಅನ್ಮ್ಯಾರಿಡ್ ಜನಗೆ ಜಾಸ್ತಿ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಯಾರಿಗೆ ಮಗು ಇಲ್ಲ ಅವರಿಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಏಜ್ ಜಾಸ್ತಿ ಆಗ್ತಾ ಇದ್ದರೆ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರಿಗೆ ಪೀರಿಯಡ್ಸ್ ಬೇಗ ಶುರುವಾಗಿದೆ ಮತ್ತು ಸ್ವಲ್ಪ ಲೇಟ್ ಸ್ಟಾಪ್ ಆಗಿದೆ ಅಂದರೆ ಮೆನ್ಸ್ಟ್ರಲ್ ಹಿಸ್ಟ್ರಿ ಲಾಂಗ್ ಮೆಸ್ಟ್ರಲ್ ಹಿಸ್ಟ್ರಿ ಇದ್ದರೆ ಅವರಿಗೆ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಮದರ್ಗೆ ಅಥವಾ ಸಿಸ್ಟರ್ಗೆ ಅದು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಹೇಳೋದು ಅವರಿಗೆ ಇದ್ದರೆ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಮುಂಚೆ ಒಂದು ಸಲ ಒನ್ ಬ್ರೆಸ್ಟ್ಗೆ ಆಗಿದ್ರೆ ಸೆಕೆಂಡ್ ಬ್ರೆಸ್ಟ್ಗೆ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಕೆಲವು ಇರೋದು ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಕೆಲವು ನಾನ್ ಮಾಡಿಫೈಬಲ್ ಫ್ಯಾಕ್ಟರ್ಸ್ ಇದು ಏಜ್ ಜೆನೆಟಿಕ್ಸ್ ಎಲ್ಲ ನಾನ್ ಮಾಡಿಫೈಯಬಲ್ ಮಾಡಿಫೈಯಬಲ್ ಫ್ಯಾಕ್ಟರ್ಸ್ ಇರೋದು ನಮ್ಮ ಲೈಫ್ ಸ್ಟೈಲ್ ಓಕೆ ಸೊ ಒಬೆಸಿಟಿ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಲಿಂಕ್ ಹ್ಯಾಸ್ ಬೀನ್ ಶೋನ್ ಓಕೆ ಸೊ ಆ್ಯಕ್ಟಿವ್ ಇರಬೇಕು ತೂಕ ಜಾಸ್ತಿ ಆಗೋದು ಬೇಡ ಮತ್ತು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ರೆಗ್ಯುಲರ್ಲಿ ಮಾಡ್ತಾ ಇರಬೇಕು ಮ್ಯಾಮೋಗ್ರಾಫಿ ರೆಗ್ಯುಲರ್ಲಿ ಮಾಡ್ತಾ ಇರಬೇಕು ಮತ್ತು ಕೆಲವು ಹೆಲ್ತ್ ಟಿಪ್ಸ್ ಇದೆ ಫ್ಯಾಟಿ ಫುಡ್ಸ್ ಜಾಸ್ತಿ ತಗೊಳೋದು ಬೇಡ ಎಲ್ಲ ಲಿಮಿಟ್ಸ್ನಲ್ಲಿ ಇರಬೇಕು ಎಕ್ಸರ್ಸೈಸ್ ಮಾಡಬೇಕು ತೂಕ ಜಾಸ್ತಿ ಆಗಬಾರ್ದು ನೀರು ತುಂಬ ಕ ಕುಡಿಬೇಕು ಮತ್ತು ನಾನ್ ವೆಜ್ ಡಯಟ್ ಇಸ್ ನಾಟ್ ಆಸ್ ಗುಡ್ ವೆಜಿಟೇರಿಯನ್ ವೆಜಿಟೇರಿಯನ್ ಡಯಟ್ ಓಕೆ ಎಲ್ಲ ಕಡೆ ಈಗ ವೆಜಿಟೇರಿಯನಿಸಮ್ದು ಬೆನಿಫಿಟ್ಸ್ ತೋರಿಸ್ತಾ ಇದೆ ಅದರಲ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಕೂಡ ಕಮ್ಮಿ ಆಗೋದು ವೆಜಿಟೇರಿಯನ್ ಡಯಟ್ನಲ್ಲಿ ಓಕೆ ಸೊ ಇವಾಗ ಈ ರೀತಿಯಾದಂತಹ ಕ್ಯಾನ್ಸರ್ಗಳಿಂದ ಬಳಲ್ತಾ ಇರೋರು ಯಾವ ರೀತಿ ಒಂದು ಮೆಂಟಲ್ ಸ್ಟೇಟಸ್ನ ನ ಕಾಪಾಡ್ಕೋಬೇಕು ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂದ ತಕ್ಷಣ ಹೆಣ್ಮಕ್ಳಲ್ಲಿ ಆ ಹೆಣತನದ ಬಗ್ಗೆನೇ ಒಂದು ರೀತಿ ಆತಂಕ ಶುರುವಾಗ್ಬಿಡುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಇನ್ನು ಬ್ರೆಸ್ಟ್ನ ನ ತೆಗೆದೇ ಬಿಡ್ತಾರೆ ನನ್ನ ಹೆಣ್ತನೇ ಇರಲ್ಲ ಈ ರೀತಿಯಾದಂತಹ ಸಾಕಷ್ಟು ಗೊತ್ತಿಲ್ಲ ಗೊಂದಲ ಆತಂಕ ಒತ್ತಡ ಸಾಕಷ್ಟು ಕಾಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಅವರ ಮೆಂಟಲ್ ಸ್ಟೇಟಸ್ನ ಮೆಂಟಲ್ ಬ್ಯಾಲೆನ್ಸ್ನ ಯಾವ ರೀತಿ ಕಂಡ್ಕೋಬೇಕಾಗತ್ತೆ ಈಗ ಕ್ಯಾನ್ಸರ್ ಈಸ್ ನಾಟ್ ಎನ್ ಅಕ್ಯೂಟ್ ಇಲ್ನೆಸ್ ಅಂದರೆ ಕ್ಯಾನ್ಸರ್ ಮುಂಚೆ ವಾಸ್ ಈಕ್ವಲ್ ಇನ್ ಟು ಡೆತ್ ಈಗ ಹಾಗೆ ಇಲ್ಲ ಈಗ ತುಂಬ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಬಂದಿದೆ ಕ್ಯಾನ್ಸರ್ ಬಂದ ಮೇಲೆ ಕೂಡ ಅರ್ಲಿ ಡಿಟೆಕ್ಷನ್ ಇದ್ದರೆ ಕ್ಯೂರ್ ರೇಟ್ಸ್ ಫಸ್ಟ್ ಸ್ಟೇಜ್ನಲ್ಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಇರುತ್ತೆ ಸೊ ಫಸ್ಟ್ ಇದು ನೋಡಬೇಕು ಅರ್ಲಿ ಸ್ಟೇಜ್ನಲ್ಲಿ ಸಿಕ್ಕಿದ್ರೆ ಔಟ್ಕಮ್ ಇಸ್ ಗೋಯಿಂಗ್ ಟು ಬಿ ಗುಡ್ ಓಕೆ ಸೊ ಅವರಿಗೆ ಸ್ವಲ್ಪ ರಿಅಶ್ಯೂರೆನ್ಸ್ ಇರಬೇಕು ನಮಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದ್ರೂ ಡೆತ್ ಈಕ್ವಲೆಂಟ್ ಥರ ಇಲ್ಲ ಈಗ ಲೈಫ್ ಮುಂದೆ ಇದೆ ಕೆಲವು ಜನ मैं बरली चास्ते बट मैक्सिमम जना ಆಗ್ತಾರೆ ಜೊತೆ ಮಾತಾಡ್ತೀನಿ ಇತ್ತೀಚಿನ ದಿನದಲ್ಲಿ ಅತಿ ಆಗ್ತಿದೆ ಮೊದಲಾದ್ರೆ ವಯಸ್ಸಾದ ನಂತರ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಹೆಚ್ಚಿನ ಮಟ್ಟ ಕಂಡು ಬರ್ತಾ ಇದ್ರು ಆದ್ರೆ ಈಗ ಈಗ ಇರುವಂತಹ ಒಂದು ಕಂಡೀಷನ್ ಅಂದ್ರೆ ಯಾರಿಗೆ ಬೇಕಾದ್ರೂ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಬರಬಹುದು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀವು ಪಡ್ಕೋಬೇಕಾಗುತ್ತೆ ಎಚ್ಚರಿಕೆಯನ್ನ ಪಡಿಬೇಕಾಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ